ನಮಸ್ಕಾರ ವೀಕ್ಷಕರೇ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಬೇರೆ ಬೇರೆ ಇಲಾಖೆಗಳಲ್ಲಿನ ನೋಟಿಫಿಕೇಶನ್ಸ್ಗಳಿವೆ ಸೊ ಆ ಹುದ್ದೆಗಳ ಭರ್ತಿಯ ಬಗೆಗೆ ತಿಳಿದುಕೊಳ್ಳೋಣ ಬಿಕಾಸ್ ಯಾವುದೇ ಹುದ್ದೆಯ ಭರ್ತಿಯಿಂದ ನಮಗೆ ಗೊತ್ತಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಯಾವುದೇ ಹುದ್ದೆಯಿಂದ ಯಾವುದೇ ವಿದ್ಯಾರ್ಥಿಯು ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ತಯಾರಿಸಿದ್ದೀನಿ ನಾನು ತೇಜಸ್ವಿನಿ ಜೆ ವಿಡಿಯೋನ ಪ್ರಾರಂಭಿಸೋಣ ಫಸ್ಟ್ಲಿ ನೋಡೋದಾದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಇದೆ ಒಟ್ಟು ಹುದ್ದೆಗಳು ನಲವತ್ತೈದು ವಯಸ್ಸು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ವಯಸ್ಸಾಗಿರ್ತಕ್ಕಂಥವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅವರಿಗೆ ವಿದ್ಯಾರ್ಥಿ ಏನಿರಬೇಕಪ್ಪ ಅಂತಂದರೆ ಕೇವಲ ಯಾವುದೇ ಒಂದು ಪದವಿಯನ್ನು ಪೂರೈಸಿದವರು ಈ ಒಂದು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಹತೆಯನ್ನು ಒಳಗೊಂಡಿರ್ತಾರೆ ಹಾಗಾದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಇದ್ದದ್ದು ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತು ಆಗಿದ್ದರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದ್ದದ್ದು ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾಗಿರುತ್ತೆ ಸ್ನೇಹಿತರೆ ಇದೇ ಒಂದು ನೇಮಕಾತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಡಬ್ಲ್ಯೂ 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 ಕೆ ಎಸ್ ಪಿ ಗೌರ್ಮೆಂಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದಲ್ಲಿ ನಿಮಗೆ ಈ ಒಂದು ನೇಮಕಾತಿಯ ಬಗೆಗಿನ ಎಲ್ಲ ಮಾಹಿತಿ ಕೂಡ ಲಭ್ಯ ಆಗುತ್ತೆ ಓಕೆ ನೆಕ್ಸ್ಟ್ ನೇಮಕಾತಿಯನ್ನು ನೋಡೋಣ ಅಗ್ನಿ ನೇಮಕಾತಿ ಅದು ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ನಾಗರಿಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಾಗಿರುತ್ತೆ ಸೊ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇರತಕ್ಕಂತ ಒಟ್ಟು ಹುದ್ದೆಗಳು ನಾಲ್ಕುನೂರ ಮೂವತ್ತೊಂದು ಹುದ್ದೆಗಳಾಗಿರುತ್ತೆ ಸ್ನೇಹಿತರೆ ಇದಕ್ಕಿರುವಂತಹ ವಯಸ್ಸಿನ ಅರ್ಹತೆ ಇಪ್ಪತ್ತೊಂದರಿಂದ ಮೂವತ್ತು ವಯಸ್ಸನ್ನು ಪೂರೈಸತಕ್ಕಂತ ಎಲ್ಲ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜೊತೆಗೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ದಿನಾಂಕ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿಗಳು ಪ್ರಾರಂಭ ಆಗುತ್ತೆ ಜೊತೆಗೆ ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತಾಗಿರುತ್ತೆ ಈ ಒಂದು ನೇಮಕಾತಿಯ ಬಗೆಗೆ ಹೆಚ್ಚಿನ ವಿಷಯಗಳನ್ನು ನೀವು ಸಂಗ್ರಹಿಸಬೇಕಾಗಿದ್ದಲ್ಲಿ ಡಬ್ಲ್ಯೂ 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 ಕೆ ಎಸ್ ಪಿ ಗವರ್ನಮೆಂಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ವಿಸಿಟ್ ಮಾಡಿದಲ್ಲಿ ಈ ಒಂದು ನೇಮಕಾತಿಯ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ ಓಕೆ ನೆಕ್ಸ್ಟ್ ನೇಮಕಾತಿಯನ್ನು ನೋಡೋಣ ಇದು ಕೂಡ ನೇಮಕಾತಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿರುವಂಥದ್ದು ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅದು ಕೆ ಎಸ್ ಆರ್ ಪಿ ಮತ್ತು ಕೆ ಎಸ್ ಐ ಎಸ್ ಎಫ್ ವಿಭಾಗದಲ್ಲಿ ಈ ಹುದ್ದೆಗಳಿಗೂ ಪುರುಷರು ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿಲ್ಲದೆ ಇಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು ತೊಂಬತ್ತೊಂದು ಹುದ್ದೆಗಳಾಗಿವೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ವಯಸ್ಸಿನ ಅರ್ಹತೆ ಅರ್ಹತೆಗೆದ್ದು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ವಯಸ್ಸನ್ನು ಪೂರ್ತಿ ಮಾಡಿ ಒಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜೊತೆಗೆ ವಿದ್ಯಾರ್ಥಿ ಇದ್ದದ್ದು ಯಾವುದೇ ರೀತಿಯಾದಂತಹ ರೆಕಗ್ನೈಸ್ಡ್ ಯೂನಿವರ್ಸಿಟಿಗಳಿಂದ ಪದವಿಯನ್ನು ಕಂಪ್ಲೀಟ್ ಮಾಡಿದಲ್ಲಿ ಅವರೆಲ್ಲರೂ ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಇದ್ದಿದ್ದು ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದ್ದದ್ದು ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾಗಿರುತ್ತೆ ಅದರ ಒಳಗಾಗಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಈ ಒಂದು ಹುದ್ದೆಗಳ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಕೆ ಎಸ್ ಬಿ ಗೌರ್ಮೆಂಟಿನ ವೆಬ್ಸೈಟಿಗೆ ವಿಸಿಟ್ ಮಾಡಿದಲ್ಲಿ ಈ ಹುದ್ದೆಗಳ ಸಂಪೂರ್ಣ ಮಾಹಿತಿ ಇದ್ದದ್ದು ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ನೋಟಿಫಿಕೇಷನನ್ನು ನೋಡ್ತಾ ಹೋಗೋಣ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ನೇಮಕಾತಿ ಇದ್ದೆ ಪೊಲೀಸ್ ಕಾನ್ಸ್ಟೇಬಲ್ ಡಿ ಎ ಆರ್ ಮತ್ತು ಸಿ ಎ ಆರ್ ಪುರುಷರಿಗೆ ಮಾತ್ರ ಇರತಕ್ಕಂತಹ ಹುದ್ದೆಗಳಿವು ಒಟ್ಟು ಹುದ್ದೆಗಳು ಒಂದು ಸಾವಿರದ ಐದು ವಯಸ್ಸು ಹದಿನೆಂಟರಿಂದ ಇಪ್ಪತ್ತೇಳು ಒಳಗಿನ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಒಟ್ಟು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಿದ್ಯಾರ್ಥಿ ಇದ್ದಿದ್ದು ಎಸ್ ಎಸ್ ಎಲ್ ಸಿ ಆಗಿರುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಇದ್ದಿದ್ದು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾಗಿರುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದ್ದಿದ್ದು ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾಗಿರುತ್ತೆ ಸೊ ಇದರೊಳಗಾಗಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಓಕೆ ನೆಕ್ಸ್ಟನ್ನು ನೋಡೋಣ ಸೇಮ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನೇ ನೇಮಕಾತಿ ಇದು ಕೂಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಸಿವಿಲ್ ವಿಭಾಗದಲ್ಲಿ ಬಟ್ ಹೈದರಾಬಾದ್ ಕರ್ನಾಟಕ ಭಾಗದ್ದು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡಿಕೊಂಡು ಇರತಕ್ಕಂಥ ಒಟ್ಟು ಹುದ್ದೆಗಳು ಒಂದೂರ ಇಪ್ಪತ್ತೈದು ಹುದ್ದೆಗಳಾಗಿರುತ್ತೆ ಸ್ನೇಹಿತರೆ ಆಮೇಲೆ ಇವರಿಗೆ ಇರ್ತಕ್ಕಂಥ ವಯಸ್ಸಿನ ಅರ್ಹತೆ ಇರೋದು ಇಪ್ಪತ್ತೊಂದರಿಂದ ಮೂವತ್ತಾಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ಇರೋದು ಯಾವುದೇ ಪದವಿಯನ್ನ ಪೂರೈಸಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜೊತೆಗೆ ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ಪ್ರಾರಂಭಿಕ ದಿನಾಂಕ ಇದು ಜೂನ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತು ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಅರ್ಜಿಗಳು ಪ್ರಾರಂಭ ಆಗುತ್ತೆ ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಗೆ ದಿನಾಂಕ ಇದ್ದಿದ್ದು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತಾಗಿರುತ್ತೆ ಈ ಒಂದು ಹುದ್ದೆಗಳ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕಾಯಿತು ಫಾರ್ ಎಕ್ಸಾಂಪಲ್ ದೇಹದ ಆಡಳಿತ ಪರೀಕ್ಷೆ ಏನಿರತ್ತೆ ಮೆಡಿಕಲ್ ಟೆಸ್ಟ್ಸ್ ಏನಿರತ್ತೆ ಈ ರೀತಿಯಾಗಿ ಎಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಯಿತು ಅಂತಂದರೆ ಒಂದು ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೋಡಬಹುದು ಜೊತೆಗೆ ಕೆ ಎಸ್ ಬಿ ಗೌರ್ಮೆಂಟ್ ಇನ್ ವೆಬ್ಸೈಟ್ಗೂ ಕೂಡ ನೀವು ವಿಸಿಟ್ ಮಾಡಬಹುದಾಗಿದೆ ಸ್ನೇಹಿತರೆ ರೈಟ್ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ಕಾಲ್ ಮಾಡಲಾಗಿತ್ತು ಎಸ್ ಡಿ ಎ ನೇಮಕಾತಿ ಸೊ ಇಲ್ಲಿ ಪುರುಷ ಮತ್ತು ಮಹಿಳೆಗೆ ಇರ್ತಕ್ಕಂಥ ಹುದ್ದೆಗಳು ಇವಾಗಿದೆ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಹನ್ನೆರಡು ನೂರ ಎಪ್ಪತ್ತೊಂಬತ್ತು ಹುದ್ದೆಗಳಾಗಿದೆ ಸ್ನೇಹಿತರೆ ವಯಸ್ಸು ಹದಿನೆಂಟರಿಂದ ನಲವತ್ತರವರೆಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇರ್ತಕ್ಕಂಥ ವಿದ್ಯಾರ್ಥಿ ಇದ್ದಿದ್ದು ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಇದ್ದಿದ್ದು ಮಾರ್ಚ್ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭ ಆಗಿತ್ತು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ದಿನಾಂಕ ಹಾಗೆಯೇ ಪೋಸ್ಟ್ಪೋನ್ ಆಗ್ತಾನೆ ಇದೆ ಸೊ ಈಗ ಕೊನೆಯದಾಗಿ ಲಾಸ್ಟ್ ಒಂದು ಡೇಟ್ ಅನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತರ ಒಳಗಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸ್ನೇಹಿತರೆ ಯಾರು ಕೂಡ ಉದ್ ಫೇಲ್ ಎರಡೇ ದಿನದಲ್ಲಿ ಇರತಕ್ಕಂಥದ್ದು ಸೊ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ನೇಮಕಾತಿ ಇದು ಪುರುಷ ಮತ್ತು ಮಹಿಳೆಗೆ ಇಬ್ಬರಿಗೂ ಕೂಡ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಮುನ್ನೂರ ಮೂವತ್ತೊಂಬತ್ತು ಹುದ್ದೆಗಳು ಇರ್ತಕ್ಕಂಥ ವಯಸ್ಸಿನ ಅರ್ಹತೆ ಅರ್ಹತೆಯದು ಹದಿನೆಂಟರಿಂದ ಮೂವತ್ತೆರಡು ವರ್ಷ ಒಳಗಿನ ಎಲ್ಲರೂ ಕೂಡ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ ಇನ್ನು ಇರ್ತಕ್ಕಂಥ ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ದ್ವಿತೀಯ ಪಿ ಯು ಸಿಯನ್ನು ಪಾಸಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಇದ್ದಿದ್ದು ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೊನೆಯ ದಿನಾಂಕ ಇದ್ದಿದ್ದು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತು ಆಗಿರುತ್ತೆ ಸ್ನೇಹಿತರೆ ಸೊ ಅದರೊಳಗಾಗಿ ಅರಣ್ಯ ರಕ್ಷಕ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಈ ಹುದ್ದೆಗಳ ಬಗ್ಗೆಗೇನು ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದರೆ ಡಬ್ಲ್ಯೂ 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 ಅರಣ್ಯ ಗವರ್ನಮೆಂಟ್ ಇನ್ ಅನ್ನುವಂಥ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಿದಲ್ಲೇ ನಿಮಗೆ ಎಲ್ಲ ಮಾಹಿತಿ ಕೂಡ ಲಭ್ಯ ಆಗುತ್ತೆ ನೆಕ್ಸ್ಟ್ ನಾನು ಲಾಸ್ಟ್ ನೋಟಿಫಿಕೇಶನ್ ಅನ್ನು ನೋಡ್ತಾ ನೋಡೋದಾದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚು ನೇಮಕಾತಿಗಳೇ ಇದೆ ಸ್ನೇಹಿತರೆ ಈ ಒಂದು ವರ್ಷದಲ್ಲಿ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಬಿ ಪ್ರಿಪೇರ್ ಮತ್ತು ಎಲ್ಲ ಹುದ್ದೆಗಳಿಗೂ ಕೂಡ ನೀವು ಯಾವ್ಯಾವ ಹುದ್ದೆಗಳಿಗೆ ಆರ್ಅರಿದ್ದೀರಿ ಆ ಎಲ್ಲ ಹುದ್ದೆಗಳಿಗೂ ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತಾ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಆರ್ ಪಿ ಸಿ ಮತ್ತು ಐ ಆರ್ ಬಿ ಪುರುಷ ಮತ್ತು ಮಹಿಳಾ ಹುದ್ದೆಗಳು ಒಟ್ಟು ಹುದ್ದೆಗಳಿರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕು ಮೂರು ಇಪ್ಪತ್ತು ಹುದ್ದೆಗಳಿವೆ ವಯಸ್ಸು ಹದಿನೆಂಟರಿಂದ ಮೂವತ್ತು ಅರ್ಹತೆ ಎಸ್ ಎಸ್ ಎಲ್ ಸಿ ಕೇವಲ ಎಸ್ ಎಸ್ ಎಲ್ ಸಿ ಪಾಸಾಗಿರ್ತಕ್ಕಂಥ ಪೊಲೀಸ್ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಇದ್ದದ್ದು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದ್ದದ್ದು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತಾಗಿರತ್ತೆ ಸ್ನೇಹಿತರಲ್ಲಿ ಎಸ್ ಆರ್ ಪಿ ಸಿ ಆಗಿದೆ ಕೆ ಎಸ್ ಆರ್ ಕೆ ಎಸ್ ಆರ್ ಪಿ ಅಂತ ಆಗಬೇಕಾಗಿತ್ತು ಓಕೆ ಈ ಹುದ್ದೆಗಳ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ನೀವು ಕೆ ಎಸ್ ಪಿ ಗವರ್ಮೆಂಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ತೀರಿ ಅಂತ ಹೇಳ್ತಾ ಇವತ್ತು ಕೊಟ್ಟಿರ್ತಕ್ಕಂತಹ ಎಲ್ಲ ನೇಮಕಾತಿಗಳ ಬಗೆಗಿನ ಮಾಹಿತಿ ನಿಮಗೆ ನಿಮಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇದೇ ರೀತಿಯಾದಂಥ ಜಾಬ್ ನೋಟಿಫಿಕೇಷನ್ಸ್ಗಳನ್ನು ಪಡೆಯಲಿಕ್ಕೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇರ್ತಕ್ಕಂಥ ಎಪ್ಪತ್ತ್ಮೂರಕ್ಕೂ ಭಾರತದ ಸಂವಿಧಾನ ಪ್ರಚಲಿತ ವಿದ್ಯಮಾನಗಳು ಹಾಗೂ ಇನ್ನಿತರೆ ವಿಷಯಗಳನ್ನು ಆಧರಿಸಿ ಮತ್ತು ಅದೇ ರೀತಿಯಾಗಿ ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ ನಮ್ಮ ಅಕಾಡೆಮಿಯ ಆಗಿ ನಿಮಗೆ ಆಮೇಲೆ ಕನ್ನಡ ಸಾಹಿತ್ಯನೂ ಕೂಡ ಬೋಧನೆ ಮಾಡಲಾಗತ್ತೆ ಸೊ ಹಾಗಾಗಿ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಅಕಾಡೆಮಿಯ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್